ರಿಯಾಜ್, ನಾವು ಗಮನಿಸ್ತಾ ಇದ್ವಿ ಬೆಂಗಳೂರಲ್ಲಿ ಇದು ಎಂತ ಶೆಕೆಯಪ್ಪ, ಇದೇನು ಇಷ್ಟೊಂದು ಹೀಟ್ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳಿ ಒಂದು ವಾರದ ಹಿಂದೆ ಅಂದ್ಕೊಳ್ತಾ ಇದ್ವಿ. ಅದರಲ್ಲೂ ಕೂಡ 103-104 ವರ್ಷಗಳ ನಂತರ ಇಡೀ ಭಾರತದಲ್ಲಿ ಅಷ್ಟೊಂದು ಹೆಚ್ಚಿನ ಉಷ್ಣಾಂಶ ದಾಖಲಾಗಿತ್ತು ಅಂತ ಹೇಳಿ. ಆದರೆ ಅಸನಿ ಎಫೆಕ್ಟ್ನಿಂದಾಗಿ ಕೇವಲ ಒಂದೇ ಒಂದು ವಾರದಲ್ಲಿ ಕಂಪ್ಲೀಟ್ ಆಗಿ ಅದರಲ್ಲೂ ಕೂಡ 50 ವರ್ಷಗಳಲ್ಲಿ ಅತ್ಯಂತ ಗರಿಷ್ಠ ಚಳಿ ದಾಖಲಾಗಿತ್ತಂತೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂದರೆ ಈಗಾಗಲೇ ನೀವು ಹೇಳಿದ ಹಾಗೆ ಒಂದು ವಾರದ ಹಿಂದೆ ಹೇಗಿತ್ತು ಅಂದರೆ ಬೆಂಗಳೂರು ಸುಡ್ತಾ ಇತ್ತು. ಬೆಂಗಳೂರು ಮಾತ್ರವಲ್ಲ, ಇಡೀ ದೇಶದ ಬಹುತೇಕ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಗರಿಷ್ಠ ಮಟ್ಟಕ್ಕೆ ಈ ತಾಪಮಾನ ಹೆಚ್ಚಾಗಿದ್ದರಿಂದ ಅತಿ ಹೆಚ್ಚಾಗಿ ಸುಡ್ತಾ ಇತ್ತು. ಅದು ಬೆಂಗಳೂರಿಗೂ ಕೂಡ ಎಫೆಕ್ಟ್ ಆಗಿತ್ತು. ಇದರ ನಡುವೆ ಅಸಾನಿ ಅನ್ನುವಂಥ ಒಂದು ಚಂಡಮಾರುತ, ಅಂದರೆ ಏಕಾಏಕಿ ಅಸಾನಿ ಚಂಡಮಾರುತ ಶುರುವಾಗುತ್ತೆ. ತದನಂತರದಲ್ಲಿ ರಾಜ್ಯದಲ್ಲಿ ಮಳೆ ಕೂಡ ಶುರುವಾಗುತ್ತೆ. ಕೆಲವು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿಯೂ ಕೂಡ ಮಳೆ ಒಂದು 4-5 ದಿನಗಳ ಕಾಲ ಮಳೆ ಸುರಿಯುತ್ತೆ. ಈ ವೇಳೆಗಾಗಲೇ ಅಂದರೆ ಗುರುವಾರ ಬೆಳಿಗ್ಗೆ 8:30 ಸುಮಾರಿಗೆ ಇದರ ಜೊತೆಯಲ್ಲಿ ಅಸಾನಿಯ ಎಫೆಕ್ಟ್ನಿಂದಾಗಿ ಗರಿಷ್ಠ ಅಂದರೆ ಕನಿಷ್ಠ ಮಟ್ಟದ ತಾಪಮಾನ ದಾಖಲಾಗುತ್ತೆ 50 ವರ್ಷಗಳ ತರುವಾಯ. ಅಂದರೆ 50 ವರ್ಷಗಳ ಹಿಂದೆ ಅಂದರೆ 1972 May 21 22.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದರೆ ಗುರುವಾರ ಬೆಳಿಗ್ಗೆ 8:30 ಸುಮಾರಿಗೆ 24.3 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಇಳಿದಿತ್ತು. ಹಾಗಾಗಿ ಸುಮಾರು 50 ವರ್ಷಗಳ ಇತಿಹಾಸದಲ್ಲೇ ಇದೊಂದು ಕನಿಷ್ಠ ಮಟ್ಟದ ತಾಪಮಾನ ಇಲ್ಲಿ ದಾಖಲಾಗಿರುವಂಥದ್ದು ಹೇಳಲಾಗ್ತದೆ. ಇದರ ಜೊತೆಯಲ್ಲಿ ಈ ಚಂಡಮಾರುತ, ಅಸಾನಿ ಚಂಡಮಾರುತ ಏನಿದೆಯೋ ಅದು ಚಂಡಮಾರುತ ಬೀಸ್ತಾ ಇದ್ದಂತಹ ಪ್ರಭಾವ ಸುಮಾರು 100 ಕಿಲೋಮೀಟರ್ಗೂ ವೇಗವಾಗಿ ಬೀಸ್ತಾ ಇದ್ದರಿಂದ ಹಲವಾರು ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಬಿಡದೆ ಚಳಿ ಕಾಡ್ತಾ ಇದೆ. ಆದರೆ ಬೆಂಗಳೂರಿನ ಜನಕ್ಕೆ ಹೋಲಿಸಿದ್ರೆ ಬೆಂಗಳೂರಿನ ಜನ ಈ ಕೂಲ್ ವಾತಾವರಣದಲ್ಲಿ ಸದ್ಯ ಖುಷಿಯಾಗಿದ್ದಾರೆ. ಯಾಕಂದರೆ ಈಗಾಗಲೇ ಸುಡ್ತಾ ಇದ್ದಂತಹ ವಾತಾವರಣ ಏಕಾಏಕಿ ತಂಪೇರಿದಾಗ 100% ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಅದರ ಜೊತೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಚಳಿ, ಈ ಆಸಾನಿಯ ಎಫೆಕ್ಟ್ನಿಂದಾಗಿ ಅಲ್ಲಿಯ ಜನರು ಸಿಕ್ಕಾಪಟ್ಟೆ ನರಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಯಾಕಂದರೆ ಒಂದು ಕಡೆಯಲ್ಲಿ ಬಿಸಿಲಿನಿಂದ, ಇದು ಮೇ ತಿಂಗಳು ಅಂದ ಕೂಡಲೇ ಬಿಸಿಲಿಗೆ ಹೆಸರುವಾಸಿಯಾಗಿವೆ. ಆದರೆ ಈ ತಿಂಗಳಲ್ಲೂ ಕೂಡ ಈ ರೀತಿಯಾಗಿ ಚಳಿ ಕಾಣಿಸ್ಕೊಂಡಿರೋದು ಒಂದು ರೀತಿಯಲ್ಲಿ ಬೆಂಗಳೂರಿನ ಜನರಿಗೆ ಖುಷಿ ಕೊಟ್ಟಿರುವಂಥದ್ದು ವಾಸುದೇವ. ಎಸ್ ರಿಯಾಜ್, ಈಗಾಗಲೇ 27ನೇ ತಾರೀಕಿಗೆ ಮುಂಚಿತವಾಗಿಯೇ ಮುಂಗಾರು ಪ್ರವೇಶ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬೆಳಗ್ಗೆಯಿಂದಲೇ ಒಂದು ರೀತಿಯಾಗಿ ಮೋಡ ಇರುತ್ತೆ, ಸಾಯಂಕಾಲದ ಹೊತ್ತಿಗೆ ಮಳೆ ಬರುತ್ತೆ. ಇನ್ನೆಷ್ಟು ದಿನ ಈ ಎಫೆಕ್ಟ್ ಇರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ? ಎಸ್ ವಾಸುದೇವ್, ಇನ್ನೂ 3 ದಿನಗಳ ಕಾಲ ಮೋಡ ಕವಿದ ವಾತಾವರಣ ಇರುತ್ತೆ. ಇನ್ನು ಮಳೆ ಬರುವ ಸಾಧ್ಯತೆಗಳು ಇದೆ ಅಂತ ಕೂಡ ಹವಾಮಾನ ಇಲಾಖೆ ವರದಿ ಮಾಡಿರುವಂಥದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ರಿಯಾಜ್. ಶಾಬ್.